ಬೆಂಗಳೂರು ಕರಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಬೆಂಗಳೂರು ಬೆಂಗಳೂರು ಓಕೆ ಈಗ ಆ ಮಸ್ ಆ ದರ್ಗಾಗೆ ಹೋಗಬಾರ್ದು ಅಂತ ಯಾರೋ ಕೆಲವರೇನೋ ಒಂದಷ್ಟು ಕ್ವಶನ್ ರೈಸ್ ಮಾಡಿದ್ರು ಆದರೆ ಈಗ ದರ್ಗಾದವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕರಗಕ್ಕೆ ನಾವು ಪೂಜೆ ಮಾಡ್ತೀವಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಸಂಪ್ರದಾಯ ಬಂದಿದೆ ಸಂಪ್ರದಾಯವನ್ನು ಬದಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ದರ್ಗಾದ ಪೇಶ್ವ ಪರ್ವೇಜ್ ಅಹಮದ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ದರ್ಗಾದ ಪೇಶ್ವ ಪರ್ವೇಜ್ ಅಹಮದ್ ಅದೇ ಮತ್ತೆ ಇನ್ನೊಂದು ನಾನು ಕೇಳಿದ ಪ್ರಶ್ನೆಗೆ ಯಾರು ಇದಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದು ಅಂತಂದರೆ ಯಾರು ಅಂತ ಯಾರು ಹೇಳ್ತಿಲ್ಲಪ್ಪ ನಾನು ಕೇಳಿದೆ ನಮ್ಮ ಕೊಲಿಗೆ ಕೂಡ ಇದು ಕೇವಲ ಹಿಂದೂ ಸಂಘಟನೆಯವರು ಅಂತ ಹೇಳಿದ್ದಾರೆ ಹಿಂದೂ ಸಂಘಟನೆಯವರು ಏನಾದರೂ ಮನವಿ ಕೊಟ್ಟಿದಾರಾ ಈ ದೇವಸ್ಥಾನಕ್ಕೆ ಅಥವಾ ಉತ್ಸವ ಸಮಿತಿಗೆ ಅಂದರೆ ಆ ಉತ್ಸವ ಸಮಿತಿಯವರು ಇಲ್ಲ ಅಂತಾರೆ ಈ ಬಗ್ಗೆ ಮಾತಾಡೋದಕ್ಕೆ ದರ್ಗಾದ ಪೇಶ್ವ ಪರ್ವೀಜ್ ಅಹಮದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಪೇಶ್ವ ಪರ್ವೇಜ್ ಅಹಮದ್ ಅವರಿಗೆ ಈಗ ಈ ಈ ಕ್ವಶನ್ ರೈಸ್ ಮಾಡಿದ್ದಾರೆ ಯಾಕೆ ಕರಗ ದರ್ಗಾದ ಒಳಕ್ ಹೋಗ್ಬೇಕು ನಮ್ಮ ದೇವರನ್ನ ಅವರು ನಂಬಲ್ಲ ಅಲ್ಲ ಒಬ್ಬನೇ ದೇವರು ಅಂತಾರೆ ಹಾಗಿರ್ಬೇಕಾದ್ರೆ ನಮ್ಮ ಕರಗ ದರ್ಗಾದ ಒಳಕ್ ಯಾಕೆ ಹೋಗ್ಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಏನ್ ಹೇಳ್ತೀರಾ ಪ್ರೇಮ ಸರ್ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಇದು ಟೂ ಫಿಫ್ಟಿ ಇಯರ್ಸ್ ಇಂದ ಇದು ಬರ್ತಾ ಇದೆ ಸರ್ ಕರ್ಗಾ ಇಲ್ಲಿ ಮಸೀದಿಗೆ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ ಮಾತಾಡಿ ಟೂ ಫಿಫ್ಟಿ ಇಯರ್ಸ್ ಇಂದ ಬರ್ತಾ ಇದೆ ಕರ್ಗ ನಾವು ಅದೇ ಅದೇ ಟೂ ಫಿಫ್ಟಿ ಇಯರ್ಸ್ ಇಂದ ಬರ್ತಾ ಇದೆ ಸರ್ ಕರ್ಗಾ ಇಲ್ಲಿ ಮಸೀದಿಗೆ ನಾವು ಅವ್ರಿಗೆ ಅವ್ರು ಬರ್ತಾರೆ ನಾವು ಪೂಜೆ ಮಾಡ್ತೀವಿ ಅವ್ರಿಗೆ ಅವರು ಇಲ್ಲಿ ಬಂದು ನಮಗೆ ಲೆಮನ್ ಎಲ್ಲ ಕೊಡ್ತಾ ಪ್ರಸಾದ ಕೊಡ್ತಾರೆ ನಾವು ಅವ್ರಿಗೆ ಹಾರ ಎಲ್ಲ ಕೊಡ್ತೀವಿ ಅದು ಇಲ್ಲಿ ಭೇದ ಭಾವ ಅಂತ ಏನು ಇಲ್ಲ ಸರ್ ಇಲ್ಲಿ ನಮ್ಮ ಮಸೀದಿಗೆ ಇಲ್ಲಿ ಭೇದ ಭಾವ ಅಂತ ಏನು ಇಲ್ಲ ಸರ್ ಇಲ್ಲಿ ಇಲ್ಲಿ ನಾವು ಎಲ್ಲ ಒಂದೇ ಇರೋದು ಹಿಂದೂ ಎಲ್ಲ ಒಂದೇ ಇರೋದು ಸರ್ ಇಲ್ಲಿ ಅಲ್ಲ ಸರಿ ನಾವು ಮೊನ್ನೆ ಧರ್ಮರಾಯ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಸರಿ ನಾನು ನೋಡಿದೆ ನೀವು ನೀವು ಅವ್ರಿಗೆ ಆಹ್ವಾನ ಕೊಟ್ಟಿದ್ದು ಎಲ್ಲ ನಾನು ನೋಡಿದೆ ಪ್ರಶ್ನೆ ಹಿಂದೂ ಸಂಘಟನೆ ಅವ್ರು ಕೇಳ್ತಿರೋದು ಪ್ರಶ್ನೆ ಅದಲ್ಲ ಹೌದೌದು ಗೊತ್ತು ನನಗೆ ಇನ್ನೂರ ಐವತ್ತು ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ದರ್ಗಾಗೆ ಹೋಗುತ್ತೆ ಕರ್ಗಾ ನಮ್ಗೆ ಗೊತ್ತು ಆದರೆ ಪ್ರಶ್ನೆ ಅದಲ್ಲ ಅವ್ರು ಕೇಳ್ತಿರೋದು ನೀವು ಹಿಂದೂ ದೇವರನ್ನ ನಂಬದ ಮೇಲೆ ದರ್ಗಾ ಒಳಗಡೆ ಯಾಕೆ ಬರಬೇಕು ಸರ್ ಇದು ಇವಾಗಿಂದೆಲ್ಲ ನಡೀತಾ ಇರೋದು ಸರ್ ಇದು ಆ ಟೂ ಫಿಫ್ಟಿ ಇಯರ್ಸ್ ಇಂದ ನಡೀತಾ ಇರೋದು ಇದು ಇವಾಗ ಇವಾಗ ಈ ವರ್ಷದಿಂದ ಇಂದ ಎಲ್ಲ ನಡೀತಾ ಇರೋದು ಇದು ಸರಿ ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ಇನ್ನೂರ ವರ್ಷದಿಂದ ನಡೀತಾ ಇದೆ ಒಪ್ಕೋತೀನಿ ಇನ್ನೂರ ವರ್ಷದಿಂದ ಯಾರು ಈ ಪ್ರಶ್ನೆ ಮಾಡಿರಲಿಲ್ಲ ಹಾಗಾಗಿ ನೀವು ಉತ್ತರ ಕೊಟ್ಟಿಲ್ಲ ಈಗ ನಾನು ಕೇಳ್ತಾ ಇದ್ದೀನಿ ಹೇಳಿ ಈಗ ಪ್ರಶ್ನೆ ರೈಸ್ ಆಗಿದೆ ಓಕೆ ನೀವು ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಕ್ಕಂಥವ್ರು ಹಿಂದೂ ದೇವರನ್ನ ಬನ್ನಿ ಅಂತ ಯಾಕೆ ಕರಿತೀರಾ ಯಾಕೆ ಆಹ್ವಾನ ಕೊಡ್ತೀರಾ ನಿಮಗೆ ನಂಬಿಕೆನೇ ಇಲ್ವಲ್ಲ ಅಂತ ಸರ್ ನಾವು ಇವರು ಬರ್ತಾ ಇದ್ದಾರಲ್ಲ ವರ್ಷ ವರ್ಷ ಬರ್ತಾ ಇದ್ದಾರಲ್ಲ ಆದ್ದರಿಂದ ನಾವು ಹೋಗ್ಬಿಟ್ಟು ಅಲ್ಲಿ ಬಂದು ನಮ್ಮ ಭೇದ ಭಾವ ಅಂತ ಏನೂ ಇಲ್ಲ ಇಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಏನೂ ಇಲ್ಲ ಸರ್ ನೀವು ಹೆಂಗೆ ಬರ್ತಾ ಇರ್ತೀರಾ ಹಂಗೆ ಬನ್ನಿ ನಾವು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನಾವು ಹೋಗಿ ಅವ್ರಿಗೆ ಇದು ಮಾಡಿ ಬಂದಿದ್ದೀವಿ ಸರ್ ಪ್ರತಿ ವರ್ಷನೂ ಕರಿ ಅವ್ರು ಬರ್ತಾರೆ ನಾವು ಕರಿತೀವಿ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಇದು ಮಾಡಿ ಸರಿ ಆಯ್ತಪ್ಪ ಓಕೆ ಫೈನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಫೈನ್ ಈಗ ದರ್ಗಾಗ್ ಬರುತ್ತಲ್ಲ ಕರ್ಗ ಏನು ಮಾಡ್ತೀರಾ ದರ್ಗಾದಲ್ಲಿ ದರ್ಗಾದಲ್ಲಿ ಅವ್ರು ಬಂದು ನಮಗೇನು ಬ್ಲೆಸ್ಸಿಂಗ್ ಮಾಡ್ತಾರೆ ನಾವು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತೀವಿ ಆಮೇಲೆ ಅವರು ಇಲ್ಲಿ ತ್ರೀ ರೌಂಡ್ ಹೊಡೆದು ಅವರು ಅವ್ರ ಭಾಷೆ ಭಾಷೆಯಿಂದ ಅವರು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಮೂರು ಸುತ್ತ ಮಾಡ್ತಾರೆ ಇಲ್ಲಿ ಅವ್ರಿಗೆ ಬಟ್ಟ ಬಟ್ಟೆ ಹಚ್ಚಿ ನಾವು ನವಿಲಿಂದ ಬ್ಲೆಸ್ಸಿಂಗ್ ಅಲ್ಲ ಕರ್ಗ ಕರ್ಗಕ್ಕೆ ಪೂಜೆ ಮಾಡ್ತೀರಾ ನೀವು ಕರ್ಗಕ್ಕೆ ಅಲ್ಲಿ ಹೌದು ನಾವು ಬ್ಲೆಸ್ಸಿಂಗ್ ಮಾಡ್ತೀವಿ ಅವ್ರಿಗೆ ಅಲ್ಲ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದ ಅಂತ ಆಗುತ್ತೆ ಆಶೀರ್ವಾದ ಮಾಡ್ತೀರಾ ಹಿರಿಯರಾಗಿ ಮಾಡ್ಬೋದು ವಿಚಾರ ದೇವರ ಪೂಜೆ ಮಾಡ್ತೀವಿ ಹೌದು ಹೌದು ಸರ್ ಆಶೀರ್ವಾದ ಮಾಡ್ತೀವಿ ಹೌದು ಸರ್ ಅದೇ ಆಶೀರ್ವಾದ ಮಾಡ್ತೀವಿ ಬರ್ತಾರಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ಅವ್ರಿಗೆ ಹಾರ ಆಶೀರ್ವಾದವನ್ನ ಮನುಷ್ಯರಿಗೆ ಮಾಡೋದು ಕರಗ ಅಂದ್ರೆ ದ್ರೌಪದಿ ಅಮ್ಮನ ಕರಗವನ್ನ ಹೊತ್ಕೊಂಡು ಅದು ದೇವರೇ ನಮ್ಮ ಪ್ರಕಾರ ದ್ರೌಪದಿ ಅಮ್ಮ ದೇವರು ಆ ದೇವರಿಗೆ ನೀವು ಪೂಜೆ ಮಾಡ್ತೀರಾ ಹೌದು ಕರ್ಗ ಇಲ್ಲಿ ಬ ಹೌದು ನಾವು ಇಲ್ಲಿ ಬರ್ತಾರಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ಅವರಿಗೆ ಅವರು ನಾವು ಹಾರ ಹಾಕಿ ನಾವು ಅವ್ರಿಗೆ ನಾವಿ ಅವರಿಂದ ಬ್ಲೆಸ್ಸಿಂಗ್ ತೊಗೊಂಡು ಅವರು ನಾವು ಬ್ಲೆಸ್ಸಿಂಗ್ ಮಾಡ್ತೀವಿ ಸರ್ ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ ಬೇಜಾರು ಮಾಡ್ಕೋಬೇಡಿ ನಿಮ್ಮಲ್ಲಿ ಅಲ್ಲ ಬಿಟ್ಟರೆ ಬೇರೆ ದೇವರೇ ಇಲ್ಲ ಅಂದಮೇಲೆ ನೀವು ಪೂಜೆ ಮಾಡೋ ಹಾಗಿಲ್ಲ ನೀವೆಲ್ಲೂ ಕೂಡ ಹಿಂದೂ ದೇವ್ರಿಗೆ ಪೂಜೆ ಮಾಡಲ್ಲ ಇಲ್ಲಿ ಮಾಡ್ತೀವಿ ಅಂತೀರಲ್ಲ ಅದಕ್ಕೆ ಇಲ್ಲಿ ಬರ್ತಾರಲ್ಲ ನಾವು ಇಲ್ಲಿ ಇಲ್ಲಿ ಭೇದ್ ಭಾವ ಇಲ್ಲ ಸರ್ ಇಲ್ಲಿ ಬ ಇಲ್ಲಿ ಬರ್ತಾರಲ್ಲ ನಾವು ಭೇದ ಭಾವ ಮಾಡಲ್ಲ ಸರ್ ಇಲ್ಲಿ ಬರ್ತಾರಲ್ಲ ನಾವು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿ ನಾವು ಅವ್ರಿಗೆ ಇಲ್ಲಿ ಬರೋರಿಗೆ ನಾವು ಯಾರಿಗೂ ಇದು ಸರ್ ಮಾಡಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಒಳಗೆ ಅಲ್ಲಾನು ಒಂದೇ ಹಿಂದೂ ದೇವರು ಒಂದೇ ಅಂತಕ್ಕಂತ ಅಭಿಪ್ರಾಯನ ಎಲ್ಲ ಒಂದೇ ಎಲ್ಲ ಸರ್ ಎಲ್ಲ ಒಂದೇ ನಾವು ಜನಗಳು ಇದು ಮಾಡ್ಕೊಂಡಿರೋದು ಇಲ್ಲಿ ಹಿಂದೂ ಮುಸಲ್ಮಾನ ಅಂತ ಏನು ಇಲ್ಲ ಸರ್ ಇಲ್ಲಿ ಇಲ್ಲಿ ಬರೀ ಸುಮ್ಮನೆ ಯಾರೋ ಇದು ಮಾಡಿಬಿಟ್ಟು ಹಿಂದೂ ಮುಸಲ್ಮಾನಿಗೆ ಜಗಳ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಅದು ಆಗೋದಿಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗೋದಿಲ್ಲ ಆಗಲ್ಲ ಸರ್ ಇದು ಓಕೆ ಪರ್ವೇಜ್ ಅಹಮದ್ ಅವರೇ ಪಬ್ಲಿಕ್ ಟಿ ವಿ ಜೊತೆ ಮಾತನಾಡಿದ್ದಕ್ಕೆ ಇಲ್ಲಿ ತನಕ ನನ್ನ ಭಾಷೆ ಅವ್ರಿಗೆ ಅರ್ಥವಾಗಲಿಲ್ವೋ ಅಥವಾ ಅರ್ಥವಾದರೂ ಅರ್ಥವಾಗದ ಹಾಗೆ ಮಾತನಾಡಿದ್ರು ನನಗೆ ಗೊತ್ತಾಗ್ತಿಲ್ಲ ನಾನು ಕೇಳಿದ ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಇಲ್ಲ ದೇವ್ರಿಗೆ ನೀವು ಇಲ್ಲಿ ಪೂಜೆ ಮಾಡ್ತೀರಾ ಅಂದರೆ ಆಶೀರ್ವಾದ ಮಾಡ್ತೀವಿ ಅಂತಾರೆ ಏನಪ್ಪ ನನಗಂತೂ ಗೊತ್ತಾಗ್ತಿಲ್ಲ ಇರಲಿ ಬಟ್ ಈಗಾಗಲೇ ಉತ್ಸವ ಸಮಿತಿಯವರು ಕರಗ ಉತ್ಸವ ಸಮಿತಿಯವರು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ನಾವು ಹೋಗೋದು ನಿಜ ಇಷ್ಟು ದಿನ ಹೆಂಗೆ ನಡ್ಕೊಂಡು ಬರ್ತಾ ಇತ್ತು ಹಾಗೆ ನಡ್ಕೊಂಡು ಹೋಗುತ್ತೆ ದರ್ಗಾಗೂ ಕೂಡ ನಾವು ಹೋಗ್ತೀವಿ ಅಂತ ಹಾಗಾಗಿ ಈಗ ಮುಂದೆ ಹಿಂದೂ ಸಂಘಟನೆಯವರು ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡೋಣ